ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಲಾಸ್ಟ್ ವೀಕ್ ನಾನು ರೈಲ್ವೇಸ್ ಒಂದು ಟೂರಿಸಮ್ಗೆ ಹೋಗಿದ್ದೆ. ಬ್ಯಾಂಗ್ಳೂರಿಂದ ಹೊರಡುವಂಥ ಈ ಪ್ಯಾಕೇಜ್ ವಿಸ್ಟಾಡೋಮ್ ಕೋಚ್ ಧರ್ಮಸ್ಥಳ ಕಟ್ಟಿಲ್ ಕುಕ್ಕೆಯನ್ನು ಕವರ್ ಮಾಡುತ್ತೆ. ಸೊ ಆ ಒಂದು ಪ್ಯಾಕೇಜ್ ಹೇಗಿರುತ್ತೆ, ಏನೆಲ್ಲ ಒಂದು ಇಟನರಿ ಇನ್ಕ್ಲೂಡ್ ಆಗಿದೆ, ಅದರ ಕಾಸ್ಟ್ ಎಷ್ಟು, ಅದರ ಡೀಟೇಲ್ಸ್ ಏನು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇರೆಯವ್ರಿಗೆ ಇದರಿಂದ ಯೂಸ್ ಆಗ್ಬೋದು ಅನ್ನೋ ಪರ್ಪಸ್ಸಿಂದ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೂರ್ ತುಂಬ ಸ್ಪ್ಲೆಂಡೆಡ್ ಆಗಿ ಸಖತ್ತಾಗಿ ಇತ್ತು. ಅದರ ಡೀಟೇಲ್ಸ್ ಗೊತ್ತಾದರೆ ಬೇರೆಯವರು ಅದರ ಒಂದು ಉಪಯೋಗವನ್ನು ಪಡ್ಕೋಬೋದು ಅಲ್ವಾ? ಸೊ ಅದರಿಂದ ಸೊ ಫ್ರೆಂಡ್ಸ್, ಈ ಒಂದು ವಿಸ್ಟಾಡೋಮ್ ಕೋಚ್ ಒಂದು ಟೂರಿಸಮ್ ಪ್ಯಾಕೇಜ್ ಬಂದು ಯಶವಂತಪುರಿಂದ ಸ್ಟಾರ್ಟ್ ಆಗುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬಂದು ಈ ವಿಸ್ಟಾಡೋಮ್ ಕೋಚನ್ನು ನಾವು ಏರಬೇಕಾಗತ್ತೆ. ಮಾರ್ನಿಂಗ್ 7 o'clock ಈ ಒಂದು ವಿಸ್ಟಾಡೋಮ್ ಕೋಚ್ ಹೊರಡುತ್ತೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಬೆಳಗ್ಗೆ 7 o'clock ಶಾರ್ಪ್ ಆಗಿ ಈ ಒಂದು ಟ್ರೈನ್ ಹೊರಡುತ್ತೆ. ಈ ಒಂದು ಟ್ರೈನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ 180 degrees ರೊಟೇಟ್ ಆಗುವಂಥ ಸೀಟ್ಸ್, ಜೊತೆಗೆ ಕಂಪ್ಲೀಟ್ ಸರೌಂಡಿಂಗ್ಸ್ ವ್ಯೂ ಕೊಡುವಂಥ ಒಂದು ಟ್ರಾನ್ಸ್ಪೇರೆಂಟ್ ಗ್ಲಾಸ್ ಸರೌಂಡಿಂಗ್ಸ್ ಆಗಿರ್ಬೋದು, ಜೊತೆಗೆ ಸಪ್ರೇಟ್ ಲಗೇಜ್ ರ್ಯಾಕ್ ಇರುತ್ತೆ. ಲಗೇಜನ್ನು ನಮ್ಮ ಕಾಲು ಹತ್ರ ನಮ್ಮ ತಲೆ ಮೇಲೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಲಗೇಜ್ ರ್ಯಾಕ್ಸ್ ಇರುತ್ತೆ, ಅಲ್ಲಿ ನಮ್ಮ ಲಗೇಜನ್ನು ಇಟ್ಕೋಬೋದು. ನಮ್ಮ ಸೀಟಲ್ಲಿ ಫ್ರೀ ಆಗಿ ಕೂತ್ಕೋಬೋದು. 180 degrees ಚೇರ್ಸನ್ನು ರೊಟೇಟ್ ಮಾಡಿಕೊಂಡು ನೋಡ್ಬೋದು. ಸೊ ಟಾಯ್ಲೆಟ್ಸು ರೈಲ್ವೇಸಲ್ಲಿ ಇದ್ದೇ ಇರುತ್ತೆ. ಇದೊಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಇಲ್ಲಿ, ಸೀನರಿ ವ್ಯೂ ಕ್ಯಾಬಿನ್ ಅಂತ. ಇಲ್ಲಿಂದ ಕಂಪ್ಲೀಟ್ ನಾವು ನೇಚರ್ ವ್ಯೂವನ್ನು ನೋಡ್ಬೋದು. ಟನಲ್ಸ್ ಒಳಗಡೆ ಹೋಗೋದು, ಕಂಪ್ಲೀಟ್ ಏನೆಲ್ಲ ನೇಚರ್ ಇದೆ ಇಲ್ಲಿ ಎಲ್ಲ ಈ ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಫೋಟೋಶೂಟ್ಸ್ ಮಾಡ್ಕೋಬೋದು, ಹೊರಗಡೆ ನೇಚರನ್ನು ತಗೋಬೋದು. ಜೊತೆಗೆ ಇಲ್ಲೊಂದು ಮಿನಿ ಪ್ಯಾಂಟ್ರಿನೂ ಸಹ ಇದೆ. ಇಲ್ಲಿ ನಮಗೆ ಸ್ನ್ಯಾಕ್ಸ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ವಾಟರ್ ಬಾಟಲ್ಸ್, ಕಾಫಿ, ಟೀ ಆಲ್ ಟೈಮ್ ಅವೈಲಬಲ್ ಇದೆ. ಜೊತೆಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಫುಡ್ಡು ಸಹ ಕೊಡ್ತಾರೆ. ಎಲ್ಲ ಪೇ ಮಾಡಿ ತೊಗೋಬೇಕು. ಇಲ್ಲಿ ಟನಲ್ ವ್ಯೂಸು ಬ್ಯಾಕ್ ಸೈಡ್ ಕ್ಯಾಬಿನಲ್ಲಿ ಕೂತ್ಕೊಂಡು ನೋಡೋಕ್ಕೆ ಸಕ್ಕದಾಗಿರುತ್ತೆ. ಮೋರ್ ದ್ಯಾನ್ 38 ಟನಲ್ಸನ್ನು ಇದು ಪಾಸ್ ಮಾಡಿ ಹೋಗುತ್ತೆ ಈ ಒಂದು ವಿಸ್ಟಾಡೋಮ್ ಕೋಚ್. ಅದಕ್ಕೋಸ್ಕರ ಇಲ್ಲಿ ಒಂದು ಕಂಪ್ಲೀಟ್ ಎಲ್ಲ ಸೈಡು ನಮಗೆ ಗ್ಲಾಸ್ ಓಪನಿಂಗನ್ನು ಕೊಟ್ಟಿರ್ತಾರೆ. ಬ್ಯಾಕ್ ಸೈಡ್ ಈ ರೀತಿ ಒಂದು ವ್ಯೂ ಕ್ಯಾಬಿನ್ ಇರುತ್ತೆ. ಕಂಪ್ಲೀಟ್ ನೇಚರ್ ಲವರ್ಸ್ಗೆ ಇದೊಂದು ಬೆಸ್ಟ್ ಟ್ರಾವೆಲ್ ಅಂತ ಹೇಳ್ಬೋದು. ಮೋರ್ ದ್ಯಾನ್ 38 ಟನಲ್ಸ್ ಸಿಗುತ್ತೆ ಹಾಸನ್ ಟು ಶಕ್ಲೇಶ್ಪುರ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ವರೆಗೂ. ಒಳ್ಳೆ ನೇಚರ್ ವ್ಯೂಸು, ನೇಚರ್ ಲವರ್ಸ್ಗಂತೂ ಇದೊಂದು ಸ್ವರ್ಗ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿರುತ್ತೆ. ಎಲ್ಲ ಟನಲ್ಸನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಳಗಡೆ ಎಲ್ಲ ಕತ್ಲೆ ಥರ ಆಗುತ್ತೆ. ಎಲ್ಲರೂ ಓ ಅಂತ ಕಿರುಚ್ತಾರೆ. ಆ ಒಂದು ಎಂಜಾಯ್ಮೆಂಟು ಬೇರೆ ಲೆವೆಲಲ್ಲೇ ಇರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಸೀಟ್ಸನ್ನು ರೊಟೇಟ್ ಮಾಡಿಕೊಂಡು ನೇಚರನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬೇಕಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಕೋಬೋದು. ಅಲ್ಲಿ ಒಂದು ಪ್ಲಗ್ ಇರುತ್ತೆ, ನೀವು ಲ್ಯಾಪ್ಟಾಪು ಮತ್ತು ನಿಮ್ಮ ಮೊಬೈಲ್ಸನ್ನು ಚಾರ್ಜು ಸಹ ಮಾಡ್ಕೋಬೋದು. ನೋಡಿ ಕಂಪ್ಲೀಟ್ ವ್ಯೂ ಎಷ್ಟು ಸ್ಪ್ಲೆಂಡೆಡ್ ಆಗಿದೆ ಅಂತ. ನಾವಂತೂ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಮಾರ್ನಿಂಗ್ 7 o'clock ಹೊರಟಂಥ ಟ್ರೈನು ಬಂಟ್ವಾಳ ಸ್ಟೇಷನ್ಗೆ 3:40 PM ತಲುಪ್ತು. ನಾವು ಬಂಟ್ವಾಳದಲ್ಲಿ ಡಿಬೋರ್ಡ್ ಆಗಬೇಕಿತ್ತು. ಸೊ ಅಲ್ಲಿಗೆ ತಲುಪೋ ಅಷ್ಟೊತ್ತಲ್ಲಿ 3:40 ಆಗಿತ್ತು. ಇದು ಲಾಸ್ಟ್ ಸ್ಟಾಪ್ ಬಂದು ಮಂಗಳೂರಿಗೆ 4:20 ರೀಚ್ ಆಗುತ್ತೆ. ಮಿಡಲಲ್ಲಿ ಹಾಸನ್, ಸಕಲೇಶ್ಪುರ, ಕುಣಿಗಲ್, ಶ್ರವಣಬೆಳಗೊಳ ಅಂತ ಒಂದು ಕೆಲವೊಂದು ಸ್ಟಾಪ್ಸಲ್ಲೂ ನೀವು ಇಳ್ಕೋಬೋದು ಇಷ್ಟಪಡೋರು. ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮನೆಯಿಂದನೇ ತೊಗೊಂಡು ಹೋಗಿದ್ವಿ. ಇಡ್ಲಿ, ಚಟ್ನಿ, ವಡೆ ಅಂತ ಮನೆಯಿಂದ ಪಾರ್ಸೆಲ್ ತೊಗೊಂಡು ಹೋಗಿದ್ವಿ. ಅಲ್ಲೂ ಸಹ ಫುಡ್ ಸಿಗುತ್ತೆ. ಈ ಫುಡ್ ಸೇಮ್ ಅದೇ ಫುಡ್ ಅವರು ಕೊಟ್ಟರು. ಪೇ ಮಾಡಿ ತೊಗೋಬೇಕು. ಇಡ್ಲಿ ಸಾಂಬಾರ್, ವಡೆ, ಚಟ್ನಿ ಇಷ್ಟು ಅಲ್ಲೇ ಸಿಗುವಂಥ ಫುಡ್ಡು, ಬೇರೆ ಏನೂ ಸಿಗೋದಿಲ್ಲ. ಪೇ ಮಾಡಿ ನೀವು ತೊಗೋಬೋದು ಮನೆಯಿಂದ ತೊಗೊಂಡು ಹೋಗದೆ ಇರುವಂಥವ್ರು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ನಮ್ಮ ಒಂದು ನೇಚರ್ ವ್ಯೂ ಜರ್ನಿ ಸ್ಟಾರ್ಟ್ ಆಯಿತು. ಈ ರೀತಿ ಸುತ್ತಲೂ ನೋಡಿದ್ರೆ ಎಲ್ಲ ಗ್ರೀನರೀಸು, ವ್ಯೂ ಪಾಯಿಂಟ್ಸು ಸಖತ್ತಾಗಿತ್ತು. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನೇಚರ್ ಲವರ್ಸ್ ಯಾರಿದ್ದಾರೆ ಇಲ್ಲಿ ಬಂದು ಒಂದು 5 to 6 hours ಸಖತ್ತಾಗಿ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಧ್ಯಾಹ್ನ ಲಂಚ್ 1 o'clock ಶಾರ್ಪ್ಗೆ ರೆಡಿ ಆಗುತ್ತೆ. ವೆಜ್ ಪಲಾವ್ ಸಿಗುತ್ತೆ ಅಲ್ಲಿ, ನೀವು ತೊಗೊಂಡು ಎಂಜಾಯ್ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪೇ ಮಾಡಬೇಕು. ಅರೌಂಡ್ 3:40 ಬಂಟ್ವಾಳ ಸ್ಟೇಷನ್ಗೆ ಬಂದು ಇಳಿದ್ವಿ. ಅಲ್ಲಿ ನಮಗೋಸ್ಕರ ಕ್ಯಾಬ್ ವೆಯ್ಟ್ ಮಾಡ್ತಾ ಇತ್ತು, ಟೂರ್ ಅವ್ರು ಅರೇಂಜ್ ಮಾಡಿರುವಂಥದ್ದು. ಅಲ್ಲಿಂದ ನೇರ ಸೋಮೇಶ್ವರ ಬೀಚ್ ಮತ್ತು ಟೆಂಪಲ್ಗೆ ಬಂದ್ವಿ. 4:30 ಅಷ್ಟೊತ್ತಿಗೆ ನಾವು ಬಂದ್ವಿ. ಫಸ್ಟ್ ಟೆಂಪಲ್ ವಿಸಿಟನ್ನು ಮಾಡೋಣ ಅಂತ ಹೋದ್ವಿ. ಇದು ಸೋಮೇಶ್ವರ ಟೆಂಪಲ್ ನಿಯರ್ ಬೀಚ್, ಬೀಚ್ ಪಕ್ಕದಲ್ಲೇ ಟೆಂಪಲ್ ಇದೆ. 4:30 ಹೋದ್ರಿಂದ 5 o'clockವರೆಗೂ ಟೆಂಪಲ್ ಕ್ಲೋಸ್ ಆಗಿತ್ತು. 5 o'clock ಮೇಲೆ ಟೆಂಪಲನ್ನು ಓಪನ್ ಮಾಡಿದ್ರು. ಸೊ ಅಲ್ಲಿವರೆಗೂ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಒಂದು ಬೀಚ್ ವ್ಯೂ ಅನ್ನೋದು ಇದೆ. ಅಲ್ಲಿ ನಿಂತ್ಕೊಂಡು ಬೀಚ್ ವ್ಯೂವನ್ನು ನೋಡಿದ್ವಿ. ಇಲ್ಲಿನ ಟೆಂಪಲ್ಸ್ ಎಲ್ಲ
ತುಂಬ ಯೂನಿಕ್ ಆರ್ಕಿಟೆಕ್ಚರು ನಿಮಗೆ ಗೊತ್ತಿರಬಹುದು ಕೇರಳ ಸೈಡ್ ಟೆಂಪಲ್ಸ್ ಎಲ್ಲ ಇದೇ ರೀತಿ ಇರುವಂಥದ್ದು ಮೇಲ್ಗಡೆ ಹೆಂಚ್ ಇರುತ್ತೆ ಮತ್ತು ಯಾವುದೇ ಗೋಪುರಗಳಿರೋದಿಲ್ಲ ಇಲ್ಲಿನ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಧರ್ಮಸ್ಥಳ ಕುಕ್ಕೆ ಆಗ್ಬೋದು ಅಥವಾ ಕೇರಳ ಸ್ಟೈಲ್ ಟೆಂಪಲ್ಸ್ ಆಗ್ಬೋದು ಎಲ್ಲ ಕಡೆಯೂ ಇದೇ ರೀತಿ ಒಂದು ಟೆಂಪಲ್ಸ್ ಇರುವಂಥದ್ದು ನಮ್ಮ ಕಡೆ ರೀತಿ ಇಲ್ಲಿ ಗೋಪುರಗಳು ಆ ರೀತಿಯೆಲ್ಲ ಏನಿರೋದಿಲ್ಲ ಬಟ್ ತುಂಬ ಡಿಫ್ರೆಂಟ್ ಆಗಿ ತುಂಬ ಪ್ರಶಾಂತತೆಯಿಂದ ಇತ್ತು ಇಲ್ಲಿನ ಟೆಂಪಲ್ಸ್ ಎಲ್ಲ ಸೊ ಟೆಂಪಲ್ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಈ ರೀತಿ ಒಂದು ಬೀಚ್ ವ್ಯೂ ಅನ್ನೋದು ಸಿಗುತ್ತೆ ಒಂದು ಕ್ಷಣ ಬೀಚ್ ವ್ಯೂವನ್ನು ನೋಡಿ ನಮಗೆ ತುಂಬ ದಂಗಾಗೋಯ್ತು ಶಾಕ್ ಆಗೋಯ್ತು ಯಾಕೆಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಪಾಪ್ಯುಲೇಷನ್ಗೆ ಪಲ್ಯೂಷನ್ಗೆ ಕ್ರೌಡ್ಗೆ ಅಷ್ಟು ದಿನ ಅಲ್ಲಿದ್ದು ಇಲ್ಲಿ ಸಡನ್ನಾಗಿ ಈ ಒಂದು ಪ್ರಶಾಂತತೆ ಈ ಒಂದು ವ್ಯೂವು ಈ ಒಂದು ನೇಚರನ್ನು ನೋಡಿ ನಿಜವಾಗ್ಲೂ ಶಾಕ್ ಆಯಿತು ಅದೇ ರೀತಿ ಸಖತ್ತು ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಈ ಒಂದು ಬೀಚ್ ವ್ಯೂವನ್ನು ನೋಡಿ ತುಂಬ ಚೆನ್ನಾಗಿತ್ತು ನಾವು ಬಂದಿದ್ದು ಈವ್ನಿಂಗ್ ಆದ್ದರಿಂದ ಇನ್ನೂ ಸೂಪರ್ಬ್ ಆಗಿತ್ತು ಆಗಷ್ಟೇ ಬಿಸಿಲೆಲ್ಲ ಕಡಿಮೆ ಆಗಿ ಫುಲ್ ಕೂಲ್ ವೆದರ್ ಇತ್ತು ಆಲ್ಮೋಸ್ಟ್ ಸನ್ಸೆಟ್ ಟೈಮು ನಾವು ಹೋದಾಗ 5 o'clock ಸೊ ಬೀಚ್ ವ್ಯೂ ಅಂತೂ ಟೆಂಪಲ್ ಬ್ಯಾಕ್ ಸೈಡಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೂಪರ್ಬ್ ಫ್ಯಾಬುಲಸ್ ಮಾರ್ವಲಸ್ ಫ್ಯಾಂಟಾಸ್ಟಿಕ್ ಆಗಿತ್ತು ಪದಗಳಂತೂ ಎಷ್ಟು ಹೇಳಿದ್ರೂ ಸಾಲಲ್ಲ ಬಂದು ಒಂದು ಸಲ ನೀವು ನೋಡಿದ್ರೆ ಖಂಡಿತವಾಗ್ಲೂ ಅದರ ಒಂದು ಬ್ಯೂಟಿ ಏನು ಅಂತ ಗೊತ್ತಾಗುತ್ತೆ ಸೊ ಟೆಂಪಲ್ಲು 5 o'clock ಓಪನ್ ಮಾಡಿದ್ರು ಇದು ಸೋಮೇಶ್ವರ ಟೆಂಪಲ್ ಒಳಾಂಗಣ ಒಳಗಡೆ ದೇವ್ರನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಗೊತ್ತಲ್ವಾ ಎಲ್ಲರಿಗೂ ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬೀಚ್ ಹತ್ರ ಬಂದ್ವಿ ಬೀಚ್ ಹತ್ರ ಆಲ್ಮೋಸ್ಟ್ 7 o'clockವರೆಗೂ ಸ್ಪೆಂಡ್ ಮಾಡಿದ್ವಿ ಸನ್ಸೆಟ್ಟು ಸೂಪರ್ಬ್ ಆಗಿತ್ತು ಸನ್ಸೆಟ್ಟನ್ನು ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ಅಲ್ಲಿ ಸಿಗುವಂಥ ಸ್ನ್ಯಾಕ್ಸ್ ಚುರುಮುರಿ ಗೋಲ್ಗಪ್ಪ ಒಂದೆರಡು ಸ್ನ್ಯಾಕ್ಸ್ ಸಿಗುತ್ತೆ ಅದನ್ನು ಸಹ ನಾವು ಬಂಡೆ ಮೇಲೆ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಸನ್ಸೆಟ್ ವ್ಯೂವನ್ನು ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ಅಲ್ಲಿಂದ ನಾವು ಪ್ರೊಸೀಡ್ ಆದ್ವಿ ಸೊ ಈ ಒಂದು ರೈಲ್ವೆ ಟೂರಿಸಮ್ ಪ್ಯಾಕೇಜ್ ಫ್ರಮ್ ಬ್ಯಾಂಗ್ಳೂರು ಈ ಒಂದು ಟೂರಲ್ಲಿ ನಿಮಗೆ ಸಿಂಗಲ್ ಆಗಿ ಬಂದರೆ 15,000 ಆಗುತ್ತೆ ಇಬ್ಬರು ಬಂದರೆ 9,000 ಚಿಲ್ಲರೆ ಆಗುತ್ತೆ ಮೂರು ಜನ ಬಂದರೆ 8,000 ಚಿಲ್ಲರೆ ಆಗುತ್ತೆ ಪರ್ ಹೆಡ್ಡು ಸೊ ನೀವು ಇದನ್ನು ಇಟ್ಟನರಿಲಿ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ಆನ್ಲೈನಲ್ಲಿ ಇದನ್ನು ಬುಕ್ ಮಾಡ್ಕೋಬೋದು IRCTC ಟೂರಿಸಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಜೊತೆಗೆ ಅಲ್ಲಿಂದ 7 o'clock ಹೊರಟು ನಾವು ಮ್ಯಾಂಗ್ಳೂರ್ ಜಿಂಜರ್ ರೆಸ್ಟೋರೆಂಟ್ಗೆ ಬಂದ್ವಿ ಇದೆಲ್ಲ ಅವರೇ ಪ್ಯಾಕೇಜಲ್ಲಿ ಬುಕ್ ಮಾಡಿರುವಂಥದ್ದು ಜಿಂಜರ್ ರೆಸ್ಟೋರೆಂಟಲ್ಲಿ ಒಂದು ರೂಮ್ ಅಲಾಟ್ ಆಗಿತ್ತು ಅಲ್ಲಿಗೆ ಬಂದು ನೈಟ್ ಸ್ಟೇ ಮಾಡಿ ರೆಸ್ಟ್ ಮಾಡಿ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆದ್ವಿ ನಮ್ಮ ಕ್ಯಾಬ್ ಡ್ರೈವರ್ 8:30 ಬರ್ತೀನಿ ಹೋಟೆಲ್ ಹತ್ರ ಅಂತ ಹೇಳಿದರು ಸೊ ಅಷ್ಟೊತ್ತಿಗೆ ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲಿ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಬೆಳಗ್ಗೆ 7:30 to 10 o'clock ಬ್ರೇಕ್ಫಾಸ್ಟ್ ಇರುತ್ತೆ ನಾವು ಆ ಟೈಮಲ್ಲಿ ಹೋಗಿ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡಿಕೊಂಡು ನಂತರ ನಮ್ಮ ಟೂರನ್ನು ಪ್ರೊಸೀಡ್ ಮಾಡಿದ್ವಿ ಇದು ಹೋಟೆಲ್ನ ಆ್ಯಂಬಿಯನ್ಸ್ ಕೆಳಗಡೆ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿತ್ತು ಹೋಟೆಲು ತುಂಬ ಕಾಸಿಯಾಗಿ ಕ್ಲೀನಾಗಿ ಹೈಜಿನಾಗಿ ಮತ್ತು ಇದು ಬ್ರೇಕ್ಫಾಸ್ಟ್ ಮೆನು ಬಫೆಟ್ ಬ್ರೇಕ್ಫಾಸ್ಟ್ ಇಂಡಿಯನ್ ಮತ್ತು ವೆಸ್ಟರ್ನ್ ಎರಡೂ ಇತ್ತು ವೆರೈಟೀಸ್ ಇತ್ತು ತುಂಬ ಟೇಸ್ಟಿ ಆಗಿತ್ತು ತುಂಬ ಚೆನ್ನಾಗಿತ್ತು ಇದು ಫ್ಲೇವರ್ಡ್ ಯೋಗರ್ಟು ಮತ್ತು ಎರಡು ರೀತಿ ಜ್ಯೂಸಸ್ಸು ಲೆಮನ್ ಮತ್ತು ಪೊಮೊಗ್ರನೇಟ್ ಎಲ್ಲ ಅನ್ಲಿಮಿಟೆಡು ಸಿಸ್ಟಮ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫ್ರೂಟ್ ಕಟ್ ಫ್ರೂಟ್ಸ್ ಇತ್ತು ಎರಡು ರೀತಿ ಮತ್ತು ಈ ರೀತಿ ಒಂದು ಕಾಳುಗಳು ಮತ್ತು ಹಣ್ಣು ಇಡ್ಲಿ ಇತ್ತು ಬಿಸಿ ಬಿಸಿಯಾಗಿತ್ತು ಇಡ್ಲಿ ಜೊತೆಗೆ ಎರಡು ರೀತಿ ಚಟ್ನಿ ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಅದ್ರ ಜೊತೆಗೆ ಸಾಂಬಾರು ಸಹ ಇತ್ತು ಎಲ್ಲ ಅನ್ಲಿಮಿಟೆಡು ಮತ್ತು ಇನ್ನೊಂದು ಟೇಸ್ಟಿಯಾಗೂ ಸಹ ಇತ್ತು ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಪೀಪಲ್ ಬರ್ತಾರೆ ಸೊ ಆದ್ದರಿಂದ ಎಲ್ಲರಿಗೂ ಸೂಟ್ ಆಗುವಂಥ ಬಫೆಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾರೆ ಡೈಲಿ ಇದು ಪಾವು ಮತ್ತು ಬಾಜಿ ಅದ್ರ ಜೊತೆಗೆ ಬ್ರೆಡ್ ಪಕೋಡ ಇತ್ತು ಅದ್ರ ಜೊತೆಗೆ ಸಾಸ್ ಸಹ ಇತ್ತು ಲಾಸ್ಟ್ಲಿ ರವಾ ಕಿಚಡಿ ಇದು ಇಂಡಿಯನ್ನು ಬೋತ್ ನಾರ್ತ್ ಮತ್ತು ಸೌತ್ ಇಂಡಿಯನ್ನು ಮಿಕ್ಸ್ ಆಗಿರುವಂಥ ಒಂದು ಬಫೆಟ್ ಐಟಮ್ಸ್ ಇದಿಷ್ಟು ಇನ್ನೊಂದು ಕಡೆ ವೆಸ್ಟರ್ನ್ ಬ್ರೇಕ್ಫಾಸ್ಟ್ ಇತ್ತು ಅದರಲ್ಲಿ ನಮಗೆ ಕಾರ್ನ್ಫ್ಲೇಕ್ಸ್ ಇತ್ತು ಚಾಕೋಸ್ ಇತ್ತು ಇದು ಹನಿ ಇದು ಯಾರು ತುಂಬ ಲೈಟಾಗಿ ಬ್ರೇಕ್ಫಾಸ್ಟನ್ನು ಮಾಡ್ತಾರೋ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ಕಾಫಿ ಟೀ ಇತ್ತು ಹಾಟಾಗಿ ಮತ್ತು ಹಾಟ್ ಮಿಲ್ಕು ಕೋಲ್ಡ್ ಮಿಲ್ಕ್ ಇತ್ತು ಎಗ್ಸ್ ಇತ್ತು ಮತ್ತು ಆಮ್ಲೆಟ್ಟು ಸಹ ಅವ್ರು ಕೇಳಿದ್ರೆ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಅಮೂಲು ಚೀಸು ಬ್ರೆಡ್ ಬ್ರೆಡ್ಗೆ ಮತ್ತು ಪೀನಟ್ ಬಟರ್ ಇತ್ತು ಟೋಸ್ಟರ್ ಇತ್ತು ಮತ್ತು ಬ್ರೆಡ್ ಸ್ಲೈಸಸ್ ಎರಡು ರೀತಿ ಕೇಕ್ ಸ್ಲೈಸಸ್ ಇತ್ತು ಮತ್ತು ವೆರೈಟೀಸ್ ಆಫ್ ಟೀ ಸ್ಯಾಷೆ ಇತ್ತು ಬೇರೆ ಬೇರೆ ರೀತಿಯಾದಂಥ ಟೀ ಮತ್ತು ಕಾಫಿ ಮೇಕರ್ ಇತ್ತು 4 types ಆಫ್ ಕಾಫಿ ಇದರಲ್ಲಿ ನಾವು ಮಾಡಿಕೊಂಡು ಕುಡಿಬೋದು ಸೊ ಈ ರೀತಿ ಬ್ರೇಕ್ಫಾಸ್ಟ್ ಬಫೆಟ್ ಬ್ರೇಕ್ಫಾಸ್ಟು ಕಂಪ್ಲೀಟ್ ಐಟಮ್ಸ್ ಇಷ್ಟ ಆಗಿತ್ತು ಎಲ್ಲನೂ ಸೂಪರ್ಬ್ ಆಗಿತ್ತು
ನಾವು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ವಿ ಎಗ್ಗು ಆಮ್ಲೆಟ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರಿಂದ ನಾವು ಎಗ್ಗು ಆಮ್ಲೆಟನ್ನು ಟ್ರೈ ಮಾಡಲಿಲ್ಲ ಸೊ ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸಿ 8:30 ಅಷ್ಟೊತ್ತಿಗೆ ಕ್ಯಾಬ್ ಬಂದಿತ್ತು ಅಲ್ಲಿಂದ ಮೊದಲನೇದಾಗಿ ಮಂಗಳಾದೇವಿ ಟೆಂಪಲ್ ಮ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಇದು ಅಲ್ಲಿಗೆ ಹೋದ್ವಿ ಇದು ನಮ್ಮ ಟೂರ್ ಪ್ಲಾನಲ್ಲಿ ಇಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಒಂದು 2-3 ಟೆಂಪಲ್ ಎಕ್ಸ್ಟ್ರಾ ತೋರಿಸಿ ಅಂತ ಕೇಳಿದಕ್ಕೆ ಅವರು ಈ ಟೆಂಪಲ್ಗೆ ಕರ್ಕೊಂಡು ಹೋದರು ಮಂಗಳೂರಲ್ಲಿ ಮಂಗಳಾದೇವಿ ಟೆಂಪಲ್ಲು ಅಲ್ಲಿಂದ ನಾವು ಗೋಕರ್ಣನಾಥ ಕ್ಷೇತ್ರ ಅಲ್ಲಿಗೆ ಹೋದ್ವಿ ಇದು ತುಂಬ ಬ್ಯೂಟಿಫುಲ್ ಟೆಂಪಲ್ ಇನ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಒಳಗಡೆ ಗೋಕರ್ಣನಾಥೇಶ್ವರ ದೇವರ ದರ್ಶನ ಆಯಿತು ಜೊತೆಗೆ ಆಂಜನೇಯ ಸ್ವಾಮಿ ಸಾಯಿಬಾಬಾ ಈ ರೀತಿ ಒಳಗಡೆ 4-6 ದೇವರ ಗುಡಿಗಳು ಸೆಪರೇಟ್ ಆಗಿತ್ತು ತುಂಬ ಸೂಪರ್ಬ್ ಆಗಿತ್ತು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನ ನೋಡಿದ್ದು ಮಂಗಳೂರಿಗೆ ನಾನು ಸೆಕೆಂಡ್ ಟೈಮ್ ಬಂದಿರೋದು ಬಟ್ ಟೆಂಪಲ್ಸನ್ನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಟೆಂಪಲ್ಸು ಯಾರು ಇಲ್ಲಿಗೆ ಬರ್ತೀರಾ ಖಂಡಿತವಾಗ್ಲೂ ಈ ಒಂದು ಟೆಂಪಲನ್ನು ಮಿಸ್ ಮಾಡಬೇಡಿ ಗೋಕರ್ಣ ಕ್ಷೇತ್ರ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಸೊ ಇಲ್ಲಿನ ಟೆಂಪಲನ್ನು ನೋಡಿಕೊಂಡು ನೆಕ್ಸ್ಟು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟ್ವಿ ಆಗಲೇ 10:00 ಆಗಿತ್ತು ಸೊ ಈ ಒಂದು ರೈಲ್ವೆ ಟೂರಿಸಮ್ ಪ್ಯಾಕೇಜ್ ಫ್ರಮ್ ಬ್ಯಾಂಗ್ಳೂರ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಓಪನ್ ಆಗುತ್ತೆ IRCTC ಟೂರಿಸಮ್ ಅಂತ ಅಲ್ಲಿ ಹೋಗಿ ನೀವು ವಿಸ್ಟಾಡೋಮ್ ಕೋಚ್ ಧರ್ಮಸ್ಥಳ ಕಟೀಲ್ ಕುಕ್ಕೆ ಪ್ಯಾಕೇಜನ್ನು ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಕಂಪ್ಲೀಟ್ ಇಟರ್ನರಿ ವಾಟ್ ಇನ್ಕ್ಲೂಷನ್ಸ್ ಏನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಪ್ಯಾಕೇಜ್ ಕಾಸ್ಟ್ ಎಷ್ಟು ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಮತ್ತು ಡೇಟ್ಸ್ ಯಾವಾಗ ಇರುತ್ತೆ ಡಿಪಾರ್ಚರ್ ಅನ್ನೋದು ಕೊಟ್ಟಿರ್ತಾರೆ ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನಲ್ಲೇ ನೀವು ಬುಕ್ಕಿಂಗನ್ನು ಮಾಡ್ಕೋಬೋದು ಸೊ ಅಲ್ಲಿಂದ ನಾವು ನೇರ ಕಟೀಲ್ಗೆ ಬಂದ್ವಿ ಕಟೀಲ್ ದೇವಸ್ಥಾನಕ್ಕೆ ಇದು ಟೂರ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗಿದೆ ಕಟೀಲ್ ದೇವಸ್ಥಾನ ಇಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ಆವತ್ತು ಮುಹೂರ್ತಗಳಿದ್ದಿದ್ದರಿಂದ ಮದುವೆ ಆಗ್ತಾ ಇತ್ತು ಸೊ ಕಟೀಲಲ್ಲಿ ದುರ್ಗಾ ಪರಮೇಶ್ವರಿಯನ್ನು ನೋಡಿಕೊಂಡು ಮುಂದೆ ಪೊಳಾಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಬಂದ್ವಿ ಇದು ಆನ್ ದ ವೇ ಸಿಗುತ್ತೆ ನಮಗೆ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಈ ಒಂದು ಟೆಂಪಲ್ಲು ಸಹ ಟೂರ್ ಪ್ಲ್ಯಾನಲ್ಲಿ ಇಲ್ಲ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊಂಬಂದ್ವಿ ಇದು ಒಂದು ಫೇಮಸ್ ಟೆಂಪಲ್ಲು ಪೊಳಾಲಿ ರಾಜರಾಜೇಶ್ವರಿ ಟೆಂಪಲ್ ಅಂತ ಸೊ ಇದಾದಮೇಲೆ ನಂತರ ಧರ್ಮಸ್ಥಳಕ್ಕೆ ಬಂದ್ವಿ ಧರ್ಮಸ್ಥಳಕ್ಕೆ ಬಂದಾಗ ಅರೌಂಡ್ 12:00 ಆಗಿತ್ತು ತುಂಬ ಕ್ರೌಡು ನಾವು ಹೋದದ್ದು ಸಂಡೇ ಪೌರ್ಣಮಿ ದಿನ ಆದ್ದರಿಂದ ತುಂಬ ಕ್ರೌಡ್ ಅಂದರೆ ಕ್ರೌಡ್ ಇತ್ತು ಸೊ ಕ್ಯೂವಲ್ಲಿ ನಿಂತ್ಕೊಂಡ್ರೆ 3-4 ಅವರ್ಸ್ ಆಗುತ್ತೆ ಅಂತ ಅವ್ರು ಹೇಳಿದ್ರು ಬಟ್ ಸ್ಟಿಲ್ ಬಂದಿರೋದ್ರಿಂದ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ ನಾವು 200 ಸ್ಪೆಷಲ್ ಟಿಕೆಟನ್ನು ತೊಗೊಂಡು ನಿಂತ್ಕೊಂಡ್ವಿ ಆದರೂ ಸಹ ನಮಗೆ 4:00 ಆಯಿತು ದರ್ಶನ ಸಿಗೋದು 4:00 ದರ್ಶನ ಮಾಡಿಕೊಂಡು ಸೀದಾ ಹೊರಟ್ವಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆವತ್ತು ಊಟನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಪರವಾಗಿಲ್ಲ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಯಲ್ಲಿ ನಮಗೆ ಸೌತಡ್ಕ ಗಣಪತಿ ಟೆಂಪಲ್ ಸಿಗುತ್ತೆ ಅಲ್ಲಿಗೂ ಸಹ ವಿಸಿಟನ್ನು ಮಾಡಿದ್ವಿ ಇದು ತುಂಬ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಇಲ್ಲಿನೂ ಸಹ ತುಂಬ ಹರಕೆಗಳನ್ನು ಕಟ್ಕೊಂಡು ಹೋಗ್ತಾರೆ ನಂತರ ಬಂದು ಹರಕೆಯನ್ನು ತೀರಿಸ್ತಾರೆ ತುಂಬ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಸೌತಡ್ಕ ಗಣಪತಿ ದೇವಸ್ಥಾನ ಇದು ಬೆಳ್ತಂಗಡಿ ತಾಲೂಕಲ್ಲಿ ಇದೆ ಕುಕ್ಕೆ ಮತ್ತು ಧರ್ಮಸ್ಥಳ ಮಿಡ್ಡಲಲ್ಲಿ ಸಿಗುತ್ತೆ ಸೊ ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈವ್ನಿಂಗ್ 5:30 ರೀಚ್ ಆದ್ವಿ ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ ಬೆಳಿಗ್ಗೆ ರಥೋತ್ಸವ ತೇರು ಇದ್ದಿದ್ದರಿಂದ ಬೆಳಿಗ್ಗೆ ತುಂಬ ಕ್ರೌಡ್ ಇತ್ತು ಅಂತ ಹೇಳಿದ್ರು ಸಂಜೆ ಅಷ್ಟೊತ್ತಿಗೆ ಕ್ರೌಡ್ ಎಲ್ಲ ಕ್ಲಿಯರ್ ಆಗಿತ್ತು ನಮಗೆ 10-15 ನಿಮಿಷದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ದರ್ಶನ ತುಂಬ ಚೆನ್ನಾಗಿ ಆಯಿತು ಸೊ ಅಲ್ಲಿನ ದರ್ಶನ ಮಾಡಿಕೊಂಡು ಮುಂದೆ ಅಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಅಷ್ಟೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಸಿಗುತ್ತೆ ಅಲ್ಲಿಗೆ ಬಂದ್ವಿ 10 ಮಿನಿಟ್ಸ್ ವಾಕಬಲ್ ಇದು ಅಷ್ಟೇ ತುಂಬ ಒಂದು ಮಹತ್ವ ಇರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಹರಕೆಗಳನ್ನು ಕಟ್ಕೋತಾರೆ ಇಲ್ಲಿ ಬಂದು ಮಕ್ಕಳಾಗದೇ ಇರುವಂಥವ್ರು ಅಥವಾ ಮದುವೆಗೆ ತಡೆ ಆಗ್ತಾ ಇರುವಂಥವ್ರು ಅಥವಾ ಏನಾದರೂ ಒಂದು ಸರ್ಪದೋಷ ಇರುವಂಥವ್ರು ಕಾಲಸರ್ಪದೋಷ ಇರುವಂಥವ್ರು ಸ್ಕಿನ್ ಪ್ರಾಬ್ಲಮ್ಸ್ ಇರುವಂಥವ್ರು ಇಲ್ಲಿ ಎಲ್ಲ ಹರಕೆ ಕಟ್ಕೊಂಡು ಹೋಗ್ತಾರೆ ಅವ್ರಿಗೆ ಅವರ ಒಂದು ಸಮಸ್ಯೆ ಎಲ್ಲ ಸಾಲ್ವ್ ಆದಮೇಲೆ ಮತ್ತೆ ಬಂದು ಹರಕೆಯನ್ನು ತೀರಿಸಿ ಹೋಗ್ತಾರೆ ತುಂಬ ಪವಾಡ ಇರುವಂಥ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು ದೇಶದ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಒಂದು ಹರಕೆಯನ್ನು ಕಟ್ಕೊಂಡು ಹರಕೆಯನ್ನು ಬಂದು ತೀರಿಸ್ಕೊಂಡು ಹೋಗ್ತಾರೆ ಸೊ ಇಲ್ಲಿನ ದರ್ಶನವನ್ನು ಮಾಡಿಕೊಂಡು ನಂತರ ಸರ್ಪ ಸಂಸ್ಕಾರ ಮಾಡೋದು ಇದೇ ಜಾಗದಲ್ಲಿ ನಮ್ಮ ಭಾರತದಲ್ಲೇ ಇಲ್ಲೇ ಸರ್ಪ ಸಂಸ್ಕಾರ ಮಾಡುವಂಥದ್ದು ಇಲ್ಲಿಗೆ ಬಂದರೆ ನೀವು ಮೊದಲೇ ಬುಕ್ಕಿಂಗನ್ನು ಮಾಡ್ಕೊಂಡು ಬರಬೇಕು ಸರ್ಪ ಸಂಸ್ಕಾರ ಏನಾದರೂ ಮಾಡಿಸ್ಬೇಕಾದ್ರೆ ಇದೇ ಆ ಜಾಗ ಸೊ ಈ ಇಷ್ಟೆಲ್ಲ ವಿಸಿಟನ್ನು ಮಾಡಿಕೊಂಡು 5:36 ಆಗಿತ್ತು ಇದೆಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಮಧ್ಯಾಹ್ನದಿಂದ ಊಟನೇ ಮಾಡಿರಲಿಲ್ಲ ಸೊ ಇಲ್ಲೇ ಒಂದು ಹೋಟೆಲಲ್ಲಿ ಊಟವನ್ನು ಮಾಡಿಕೊಂಡು
ನಂತರ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. 6:30 ಆಗಿತ್ತು ನಾವು ಹೋಗಿ ಡಿನ್ನರ್ ಮಾಡಿದಾಗ. ನಂತರ 7:30 ಅಷ್ಟೊತ್ತಿಗೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ಕ್ಯಾಬ್ ಡ್ರೈವರ್ ಕರ್ಕೊಂಡೋಗಿ ಬಿಟ್ಟರು. ನಮ್ಮ ಟೂರ್ ಅಲ್ಲಿಗೆ ಎಂಡ್ ಆಗಿತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.